ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡೇಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅನಾನಸ್ ಹಣ್ಣು, ಈ ಅನಾನಸ್ ಹಣ್ಣನ್ನು ಸೇವಿಸುವುದರಿಂದ ಯಾವ ಆರೋಗ್ಯದ ಸಮಸ್ಯೆ ಪರಿಹರಿಸುತ್ತದೆ, ಹಾಗೆಯೇ ಇದನ್ನು ಯಾರೂ ಕೂಡ ಸೇವಿಸಬಾರದು, ಹಾಗೆಯೇ ಕೊನೆಯಲ್ಲಿ ಒಂದು ಪ್ರಶ್ನೆ, ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅನಾನಸ್ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಾಳವಾಗಿದ್ದು ಇದನ್ನು ತಿನ್ನುವುದರಿಂದ ವಿಟಮಿನ್ ಸಿ ಹೇರಾಳವಾಗಿ ದೊರೆಯುತ್ತದೆ ನಮಗೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಹಲವು ರೋಗಗಳು ಬಾರದಂತೆಯೂ ಸಹ ತಡೆಗಟ್ಟುತ್ತದೆ. ಅನಾನಸ್ ಹಣ್ಣಿನಲ್ಲಿ ಹೇರಾಳವಾಗಿ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಹಣ್ಣನ್ನು ಜಾಮ್ ಅಥವಾ ರಾಸಾಯನ ಮಾಡಲು ಸಹ ಬಳಸುತ್ತಾರೆ. ಹಾಗಾದರೆ ಇದು ಯಾವ ರೀತಿಯ ಆರೋಗ್ಯದ ಸಮಸ್ಯೆಗೆ ಉಪಯೋಗವಾಗುತ್ತದೆ ಎಂಬುದನ್ನ ನೋಡೋಣ. ಅನಾನಸ್ ಹಣ್ಣಿನಲ್ಲಿ ಹೇರಾಳವಾಗಿ ನೈಸರ್ಗಿಕವಾದ ಪೊಟ್ಯಾಸಿಯಂ ಅಂಶ ಇರುವುದರಿಂದ ಇದು ಮೂತ್ರಗಳ ದೋಷಗಳ ನಿವಾರಣೆಗೆ ಸಹಾಯ ಮಾಡುತ್ತದೆ. ಉರಿ ಮೂತ್ರದಂತಹ ಮೂತ್ರಗಳ ನಿವಾರಣೆಗೂ ಸಹ ಸಹಾಯಕವಾಗುತ್ತದೆ. ಈ ಅನಾನಸ್ ಹಣ್ಣು ಆನೆಕಾಲು ರೋಗ, ಕುಷ್ಠರೋಗ, ಕಜ್ಜಿ, ಕಾಮಲೆ, ಮೂತ್ರಕೋಶ ದೋಷ, ಹೃದಯದ ತೊಂದರೆ, ಹೀಗೆ ಮೊದಲಾದ ರೋಗಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಯೂಸ್ಫುಲ್ ಎನ್ಸಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ನನ್ನ ಇನ್ನಷ್ಟು ಇನ್ಫಾರ್ಮೇಶನ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳಿಗೆ ಅನಾನಸ್ ಹಣ್ಣನ್ನು ತಿನ್ನಿಸುತ್ತಿದ್ದರೆ ಗಂಟಲು ರೋಗ ನಿವಾರಣೆ ಆಗುತ್ತದೆ. ಅನಾನಸ್ ಎಲೆಯ ರಸವನ್ನು ತೆಗೆದು ಮೈ ಮೇಲಿನ ಕಜ್ಜಿಗಳಿಗೆ ಲೇಪಿಸಿಕೊಂಡರೆ ಕಜ್ಜಿಗಳು ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತದೆ. ಆಹಾರದ ಕೊರತೆಯಿಂದ ಜೀರ್ಣವಾಗದೇ ಇದ್ದಾಗ, ಅಂದರೆ ಅಜೀರ್ಣದ ಸಮಸ್ಯೆ ಕಾಡಿದಾಗ ಅನಾನಸ್ ಹಣ್ಣಿನ ರಸವನ್ನು ಕುಡಿದರೆ ಈ ಸಮಸ್ಯೆ ನಿವಾರಣೆ ಆಗುತ್ತದೆ. ಅನಾನಸ್ ಹಣ್ಣಿನ ಸೇವನೆ ಅಥವಾ ಅದನ್ನ ರಸ ಕುಡಿಯುವುದರಿಂದ ಬಾಯಾರಿಕೆ ನಿವಾರಣೆ ಆಗುತ್ತದೆ ಮತ್ತು ದೇಹಕ್ಕೆ ಪುಷ್ಟಿ ಕೂಡ ದೊರಕುತ್ತದೆ. ಅನಾನಸ್ ಹಣ್ಣಿನಲ್ಲಿ ಮ್ಯಾಂಗನೀಸ್ ಹೇರಾಳವಾಗಿದ್ದು ಇದು ಮೂಳೆಗಳನ್ನು ಬಲಪಡಿಸಲು ಸಹಕಾರಿಯಾಗಿದೆ, ಏಕೆಂದರೆ ಇದರಲ್ಲಿ ಮ್ಯಾಂಗನೀಸ್ ಅಂಶವು ಹೇರಾಳವಾಗಿ ಇರುವುದರಿಂದ ಮ್ಯಾಂಗನೀಸ್ ಮೂಳೆಗಳನ್ನು ದೃಢಪಡಿಸುತ್ತದೆ. ಈ ಅನಾನಸ್ ಹಣ್ಣು ಮನುಷ್ಯರಿಗೆ ಮಾತ್ರವಲ್ಲದೆ ಸಾಕು ಪ್ರಾಣಿಗಳ ರೋಗ ನಿವಾರಣೆಗೂ ಸಹ ಉಪಯೋಗಿಸಿಕೊಳ್ಳಬಹುದು. ಹೇಗೆಂದರೆ ಕೋಳಿಗಳಿಗೆ ಬರುವ ಕಜ್ಜಿ ರೋಗವನ್ನು ತಡೆಯಲು ಅನಾನಸ್ ಗಿಡದ ಎಲೆಯ ರಸವನ್ನು ಸಹ ಕುಡಿಸಬಹುದು. ನಾಯಿ, ಬೆಕ್ಕು, ಕೋಳಿ ಮತ್ತಿತರ ಪ್ರಾಣಿಗಳಿಗೆ ಇದರ ಎಲೆಯ ರಸವನ್ನು ಕೊಟ್ಟರೆ ವಾಕರಿಕೆ ಮತ್ತು ಆಹಾರ ತಿನ್ನದೇ ಇರುವಂತಹ ಲಕ್ಷಣಗಳು ಇದ್ದರೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಹಾಗಾದರೆ ಈ ಹಣ್ಣಿನ ಅಡ್ಡ ಪರಿಣಾಮವೇನು, ಇದನ್ನು ಯಾರು ಸೇವಿಸಲೇಬಾರದು ಎಂಬುದನ್ನು ಯಾರಾದರೂ ಯೋಚಿಸಿದ್ದೀರಾ? ಅತಿಯಾಗಿ ಅನಾನಸನ್ನು ತಿಂದರೆ ಅದರಿಂದ ಅತಿಸಾರ, ವಾಂತಿ, ಎದೆ ಉರಿ ಅಥವಾ ಹೊಟ್ಟೆ ನೋವು ಕಾಣಿಸಬಹುದು. ಬ್ರೊಮೈಲಿನ್ ಅತಿಯಾದರೆ ಚರ್ಮದಲ್ಲಿ ಬೊಕ್ಕೆ, ಅತಿಸಾರ, ವಾಂತಿ ಮತ್ತು ಋತುಚಕ್ರದ ವೇಳೆ ಅತಿಯಾಗಿ ರಕ್ತಸ್ರಾವ ಆಗುವ ಸಮಸ್ಯೆಯೂ ಸಹ ಬರಬಹುದು. ಇತರ ಸಿಟ್ರಿಸ್ ಹಣ್ಣುಗಳಂತೆ ಅನಾನಸು ಕೂಡ ಸ್ವಭಾವದಲ್ಲಿ ಆಸಿಡಿಟಿ ಗುಣ ಹೊಂದಿದೆ, ಇದರಿಂದ ಎದೆ ಉರಿ ಹೆಚ್ಚಾಗಬಹುದು. ಗರ್ಭಧಾರಣೆ ಧರಿಸಿದವರು ಇಂತಹ ಹಣ್ಣುಗಳನ್ನು ಸೇವನೆ ಮಾಡಲೇಬಾರದು, ಇದರಿಂದ ಗರ್ಭಧಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಗರ್ಭ ಧರಿಸಿದವರು ಈ ಹಣ್ಣನ್ನು ತಿನ್ನಬೇಕಾದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಈ ಹಣ್ಣಿನಲ್ಲಿರುವ ಬ್ರೊಮೈಲಿನ್ ಎಂಬ ಅಂಶವು ಗರ್ಭದಲ್ಲಿ ಇರುವ ಮಗುವಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ, ಹಾಗಾಗಿ ಗರ್ಭಿಣಿಯರು ಇದನ್ನು ಸೇವಿಸಲೇಬಾರದು ಎಂದು ಹೇಳುತ್ತಾರೆ. ಈ ಅನಾನಸ್ ಹಣ್ಣಿನಲ್ಲಿ ಸಕ್ಕರೆ ಅಂಶವು ಅತಿ ಹೆಚ್ಚು ಇರುವುದರಿಂದ ಇದನ್ನು ಮಧುಮೇಹಿಗಳು ಸಹ ಸೇವಿಸಬಾರದು. ನಿಮಗಾಗಿ ಒಂದು ಪ್ರಶ್ನೆ,
ಅನಾನಸ್ ಹಣ್ಣು ಮೂಲತಃ ಯಾವ ದೇಶಕ್ಕೆ ಸೇರಿದ್ದು? ನಿಮ್ಮ ಉತ್ತರವನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಪ್ಲೀಸ್